ಸೇವೆಯವರ ಅಸಭ್ಯ ವರ್ತನೆಯಿಂದ ಬೇಸತ್ತ ಗ್ರಾಹಕರು. ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇನ್ಸ್ಟಾಕಾರ್ಟ್ ಪಾರ್ಸಲ್ ಸರ್ವಿಸ್ ಡೆಲಿವರಿ ಬಾಯ್ನ ಬೇಜವಾಬ್ದಾರಿತನ ಹಾಗೂ ಅಸಭ್ಯ ವರ್ತನೆಯಿಂದ ಬೇಸತ್ತ ಗ್ರಾಹಕರು ಇಂದು ಪಾರ್ಸಲ್ ಸೆಂಟರ್ಗೆ ಧಾವಿಸಿ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. 25 ಅಕ್ಟೋಬರ್ ಇಂದ ಹಿಡಿದು ಇಲ್ಲಿ ತನಕ ಮೊನ್ನೆನೂ ಅಷ್ಟೇ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ ಹಾಕಿದೆ, ಇನ್ನೂ ಡೆಲಿವರಿ ಬಂದಿಲ್ಲ ಅಂತ ಹೇಳಿದ್ಮೇಲೆ ಇನ್ನೊಬ್ರು ಯಾರೋ ಬೇರೆಯವ್ರು ಬಂದು ಕೊಟ್ಟವರು. ಕೊಡಲ್ಲ ಅಂತ ಹೇಳ್ದಂತಲ್ಲ ಅವನು, ಇವತ್ತಿನ ಬೇಡ ರೀ, 3 days ಬಿಫೋರ್ ಹೋಗಿ ಅಂತ ನೀವು 4 ದಿವಸ ಹಿಂದೆ. ಜೀವನ್ ಇಂದು ಬರೀ ಜೀವನ್ ಬಗ್ಗೆ ಮಾತಾಡ್ತಿರೋದು ನಾವು ಅಷ್ಟೇ, ಬೇರೆ ಯಾರ್ದಾದ್ರು ಬೇಡ ನಮಗೆ. ಜೀವನ್ ಇಂದು ನೀವು ಸಪೋರ್ಟ್ ಅಂತ ಅವನು ಹೇಳಿದ ಬಾಯ್ ಬಿಟ್ಟು ನಿಮ್ ದೇವ್ರ ಕುರಾನ್ ಮುಟ್ಟು ಹೇಳ್ಬಿಡಿ ಬರ್ತಾ ಇಲ್ಲ ಅಂತ, ಕುರಾನ್ ಮುಟ್ಟು ಹೇಳ್ಬಿಡಿ. ನಿಮಗೂ ಮೆಸೇಜ್ ಹಾಕಿ ನೀವು ರೆಸ್ಪಾಂಡ್ ಮಾಡಿಲ್ಲ ನನಗೆ. ಹಾ, ಲೇಡೀಸೇ ಬೇಕಂತವ್ರಿಗೆ ಇದೆ ಅವ್ನ ಜೀವನ್ನು ಲೇಡೀಸೇ ಬೇಕು ಅಂತಾನೆ. ಪಕ್ಕೆ ರೆಕಾರ್ಡ್ ಮಾಡ್ತೀನಿ, ಬಂದೇನು ನಮ್ದೇ ಪಾರ್ಸಲ್ ಕ್ಯಾನ್ಸಲ್ ಮಾಡಿಸ್ದೆ, ಅವರೇ ಇರ್ಬೇಕು ಅಂತ ಹೇಳಿ. ಇವರಿಬ್ರು ಫುಲ್ ಸಪೋರ್ಟ್ ಅವ್ರಿಗೆ. ನಾನು ಇದ್ರಿಗೆ ಹೇಳ್ತಿರೋದು ಇವೆಲ್ಲ ಸರಿಯಲ್ಲ, ಏನಕ್ಕೆ ಅದು ಕೊರೆಯಲ್ಲಿ ಏನಕ್ಕೆ ಬೇಕು ನಿಮಗೆ ಗುರು? 1 ನಿಮಿಷ ಬನ್ನಿ ಇವರೇ. ಅಲ್ಲ, ನಿಮ್ಮ ಇವರು ಓನರು, ನಿಮ್ ಜೀವನ್ ಓನರ್ ನಿಮ್ಗೆಲ್ಲ, ಅವರೇ ಓನರ್ ಅಂತಲ್ಲ. ದೇಹಪ್ಪ ಕಪ್ಪುಗೆ ಸ್ಕೂಟಿ ಬಿಳಿ ಬ್ಲೂ ಕಲರ್ ಏ ಬರ್ತೀವ್ ಬರ್ತೇನೆ, ಮೊನ್ನೆನೂ ಬಂದು ಏನೇ ಎಲ್ಲ ತಗೊಂಡ್ಬಂದು ಅಷ್ಟೇ. ಹಾ, ಇನ್ನೂ ರೂಟು ಆ ರೂಟು ಬರ್ತಾ ಇದ್ದಾನಲ್ಲ ಅಲ್ಲಿ ಅಲ್ಲಿ ಇಲ್ಲ ಅಂತೀವ್ರ ಅದಕ್ಕೆ. ಹಾ, ಲೇಡೀಸೇ ಬೇಕು ಅದಕ್ಕೆ ಇವು ಸಪೋರ್ಟ್ ಫುಲ್ಲು. ಸುಳ್ಳು ಕಂಪ್ಲೇಂಟ್ ಕೊಡ್ಸೋದು ಬೇರೆ, ಸಪೋರ್ಟ್ ಮಾಡಿ ಅವು ಪಾಪ ಸುಮ್ಮನೆ ಇದ್ದು. ಬರ್ತಾ ಇದ್ದಾನಂತ ಅಲ್ಲಿ ಹುಡುಗರು ಹೇಳ್ತೀಯಾರಲ್ಲ ಕೆಲಸಕ್ಕೆ ಬರ್ತೀಯಾರ, ಇವತ್ತು ರಜಾ ಅಷ್ಟೇ. ಹೇಳಿಲ್ಲಿ ಅವ್ರು ಅವ್ರು ಹೋಗಿ ಉಲ್ಟಾ ಕಂಪ್ಲೇಂಟ್ ಬೇರೆ ಕೊಡ್ತಿದಾರೆ ಅವನು ಮತ್ತೆ ಅವ್ರಿಬ್ರು ಸೇರಿ. ಸುಳ್ಳು ಕಂಪ್ಲೇಂಟ್ ಅದನ್ನು ಇರ್ಲಿ, ಅದು ಸಾಕ್ಷಿ ಸಿಗಲ್ಲ ಎಷ್ಟು ಮಾಡಿದಾರೆ ಅಂದ್ರೆ. ಇಲ್ಲಪ್ಪ ಕಂಪ್ಲೇಂಟ್ ಕೊಟ್ಬಿಡ್ಯಾರಲ್ಲ, ನನ್ನ ನೋಡಿ ಬರುತ್ತಾ ಡೆಲಿವರಿ ಮಾಡ್ಬಿಡೋದು ಇಲ್ಲ ಬೇರೆ ಅಡ್ರೆಸ್ ಕಳ್ಸ್ಬಿಡೋದು. ಮೂರ್ಗೆರೆ ಕಳ್ಸೋದು ಇಲ್ಲಿದೆ, ಮೂರ್ಗೆರೆ ಕಳ್ಸ್ಬಿಡ್ತಾನೆ ಅಡ್ರೆಸ್ ಅವನೇ ಬರ್ದಿ ಇಲ್ಲಿದೆ. ಚೇಂಜ್ ಮಾಡೋದಿಲ್ಲ ತಡ್ರಿ, ಆಯ್ತು ತಡ್ರಿ, ರೆಕಾರ್ಡ್ ಆಗ್ಲಿ, ನಿಮ್ಗೆ ತೋರಿಸ್ತೀವಿ, ಬಿಕ್ಕಿ ಜೆರಾಕ್ಸ್ ಕೊಡ್ತೀವಿ. ಹಾ ಬೇಕು ಅಲ್ಲ, ಕಂಪ್ನಿಯವರು ನೋಡ್ಲಿ. ಇ-ಕಾರ್ಟ್ ಸರ್ವಿಸ್ ಸೆಂಟರ್ ಇದು, ಮೀನ್ಸ್ ಇ-ಕಾರ್ಟ್ ಇಂದ ಡೆಲಿವರಿ ಕೊಡೋದು. ಇಲ್ಲಿ ನಮಗೆ ಆರ್ಡರ್ಗಳು ಬರ್ತಿಲ್ಲ, ಇಂದ ಅವರಕ್ಕೆ ಇಂದ ಅವರ ನಮ್ಮ ಊರು ಅಲ್ಲಿಗೆ ಆರ್ಡರ್ ನಾವು ಏನೇ ಪಾರ್ಸಲ್ ಮಾಡಿದ್ರು ಏನೇ ಪಾರ್ಸಲ್ ಮಾಡಿಸಿದ್ರು ಒಂದೇ ದಿವಸಕ್ಕೆ ಕ್ಯಾನ್ಸಲ್ ಮಾಡಿ ಕಳಿಸ್ತಿದ್ದಾರೆ. ಅದರಲ್ಲೂ ಜೀವನ್ ಅನ್ನೋರು ಒಬ್ರು ಈ ತರ ಮಾಡ್ತಿದ್ದಾರೆ. ನಿಮ್ಗೆ ಫೋನ್ ಮಾಡಿ ಕೇಳಿದ್ದು ಕೇಳಿ, ರೆಕಾರ್ಡಿಂಗ್ಸ್ ಇದೆ. ಪಾರ್ಸಲ್ ನೀಡುವ ಹುಡುಗ ಪಾರ್ಸಲ್ ನೀಡುವ ಸಮಯದಲ್ಲಿ ಉಡಾಫೆ ಉತ್ತರ ನೀಡುವುದು, ಇಲ್ಲ ಇಲ್ಲೇ ಬಂದು ತೆಗೆದುಕೊಳ್ಳಿ ಎಂದು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವುದು ಬಹಳ ದಿನಗಳಿಂದ ನಡೆಯುತ್ತಿದ್ದು ಕೂಡಲೇ ಅವನನ್ನು ಕರೆಸಬೇಕೆಂದು ಒತ್ತಾಯಿಸಿದರು. ವ್ಯವಸ್ಥಾಪಕರು ಜಾರಿಗೆ ಉತ್ತರ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕೇಳಿದಕ್ಕೆ ಇಲ್ಲ, ನಂಗೆ ಆಫೀಸಿಂದಾನೆ ಕೊಡೋದಂಗಿಲ್ಲ ಅಂತ ಹೇಳಿದ್ದಾರೆ, ಡೆಲಿವರಿ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಹಂಗೆ ಅವರು ಈಗ ಲೇಡೀಸ್ಗಳಿದ್ರೆ ಮನೇಲಿ ಅವರಿದ್ರೆ ಮಿಸ್ಬಿಹೇವ್ ಆಗಿ ಟ್ರೀಟ್ ಮಾಡೋದು ಜೀವನ್ ಅನ್ನೋರು ಆ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅದೇ ಅಕ್ಟೋಬರಿಂದನೂ ಇಪ್ಪಿತ್ತು ಅಕ್ಟೋಬರಿಂದನೂ ಈ ಥರ ಮಾಡ್ತಿದ್ದಾರೆ. ಅಕ್ಟೋಬರಿಂದ ಹೆಚ್ಚು ಕಮ್ಮಿ ಒಂದು 12-13 ಆರ್ಡರ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅವರೇ. ನಮಗೆ ಹೇಳ್ದಲೆ ಆಫೀಸಿಗೂ ತಿಳಿಸ್ದಲೆ ತಗೊಂಡೋಗಿ ಇದು ಮಾಡ್ತಿದ್ದಾರೆ. ಆಫೀಸಲ್ಲಿ ಹೇಳಿದ್ರು ಮ್ಯಾನೇಜರ್ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಿಲ್ಲ. ಹಲವು ದಿನಗಳಿಂದ ಈ ಪಾರ್ಸಲ್ ಸರ್ವಿಸ್ ಸೆಂಟರ್ನ ಹುಡುಗರು ಅಸಭ್ಯವಾಗಿ ವರ್ತಿಸುತ್ತಿದ್ದು ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ
ಮುಂದಿನ ದಿನಗಳಲ್ಲಿ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುವುದು ಎಂದು ಪಾರ್ಸೆಲ್ ಸೆಂಟರ್ ವ್ಯವಸ್ಥಾಪಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಎಚ್ಚರಿಕೆ ನೀಡಿದರು. ಚಿಕ್ಕಮಗಳೂರು ನೋಡ್ತಾ ಇದ್ರೆ ಆದಷ್ಟು ಮ್ಯಾನೇಜರ್ ಆಗಲಿ ಮಧ್ಯದಲ್ಲಿ ಎಲ್ಲ ಇದಾಗಿಸ್ಕೊಂಡು ಕಷ್ಟ ಇದಾರೆ ಇವರು. ಯಾವುದೇ ಕಾರಣಕ್ಕೂ ಏನೇ ಕೇಳೋದು ಕೇಳಿ 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 ಬಿಡ್ತಾ ಇದ್ದಾರೆ. ಇದೇ ಥರ ಮಾತಾಡೋಕ್ಕೋಸ್ಕರ ನಾನು ಒಂದು ಸಣ್ಣ ನ್ಯೂಸ್ ಮಾಡೋಕ್ಕೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇವತ್ತಿಗೂ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ. ಅದೇ ಥರ ರೂರಲ್ ಸ್ಟೇಷನಲ್ಲಿ ಏನು ಕುಲಂಕುಷವಾಗಿ ನೋಡಿದಲ್ಲಿ ಕೇಸನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ನಡೀತಾ ಇದೆ, ಇನ್ನೂ ಕೇಸ್ ಇನ್ನೂ ಹೋಗಿಲ್ಲ, ಕೋರ್ಟಿಗೆ ಬಂದಿಲ್ಲ. ಇದೇನಾಗಿದೆ ಅಂದರೆ ಇಲ್ಲಿ ಆದಷ್ಟು ಕ್ರಮ ತಗೋಬೇಕು ಸಂಬಂಧಪಟ್ಟರು. ಪೊಲೀಸರೇ ಬಂದು ಅಟ್ಲೀಸ್ಟ್ ನೋಡ್ಬಿಟ್ಟು ಕಷ್ಟ ಮಾಡಿ ನ್ಯಾಯ ತೋರಿಸ್ತಾರೆ.